भीत्वारथं धनुखड्गं आक्षिद्यासुर संविद्यधात्। विभोः ब्रह्मण वराक् वरदिंद विद्रावित अखिल कपिं ಎಲ್ಲ ಕಪಿಗಳನ್ನು ಓಡಿಸಿದ ತ್ರಿಶಿರಸಂ ತ್ರಿಶಿರಸ್ ಎಂಬ ರಾಕ್ಷಸನನ್ನು ಅವನ ರಥಂ ರಥವನ್ನು ಧನುಸ್ಸನ್ನು ಖಡ್ಗವನ್ನು ಆಚ್ಛಿದ್ಯ ರಥಂ ಧನು ಭಂಕ ರಥ ಮತ್ತು ಧನುಸ್ಸನ್ನು ಮುರಿದು ಖಡ್ಗಂ ಆಚ್ಛಿದ್ಯ ಅವನ ಖಡ್ಗವನ್ನು ಸೆಳೆದುಕೊಂಡು ಅಶಿರಸಂ ವೆದ ತ್ರಿಶಿರಸನನ್ನು ಅಶಿರಸ್ಸನ್ನಾಗಿ ಮಾಡಿಬಿಟ್ಟ ಪರವಿಲ್ಲದವನನ್ನಾಗಿ ಮಾಡಿದ ಯುದ್ಧೋನ್ಮತ್ತಸ್ತಮತ್ತಸ್ತ ಪಾರ್ವತೀವರದರ್ಪಿತೌ ಪ್ರಮತಂಥೌ ಕಪಿನ್ ಸರ್ವಾನ್ ಹತೋ ಮಾರುತಿ ನಿಶ್ಚಿನಾಂ। ಯುದ್ಧೋನ್ಮತ್ತ ಮತ್ತ ಅವರಿಬ್ಬರು ಪಾರ್ವತೀವರದರ್ಪಿತರು ಎಲ್ಲ ಕಪಿಗಳನ್ನು ಪ್ರಮತಂಥೌ ನಾಶ ಮಾಡ್ತಾ ಇರುವ ಅವರಿಬ್ಬರು ಮಾರುತಿ ಮುಷ್ಟಿನ ಹನುಮಂತನ ಮುಷ್ಟಿ ಪ್ರಹಾರದಿಂದ ಹತವು ಸತ್ತರು। ತಥೋತಿ ಕಾಯೋತಿರಥೋ ರಥೇನ ಸ್ವಯಂಭುದತ್ತೇನ ಹರಿಂ ಸಮೃದ್ಗನ್ ಸಚಾರ ಕಾಳಾನಲಸನ್ನಿಕಾಶೋ ಗಂಧರ್ವಿಕಾಯಾಂ ಜನಿತೋ ದಶಾ ಸ್ಯಾತ್। ತತಃ ತದನಂತರ ಗಂಧರ್ವಿಕಾಯಾಂ ದಶಾ ಸ್ಯಾತ್ ರಾವಣನಿಂದ ಗಂಧರ್ವಿಕಾಯಾಂ ಗಂಧರ್ವ ಕನ್ಯೆಯಲ್ಲಿ ಗಂಧರ್ವಿ ಅಂತಂದ್ರೆ ಈಗಾಗಲೇ ಒಬ್ಬ ಗಂಧರ್ವನ ಹೆಂಡತಿ ಆಗಿದ್ದು ಅವಳನ್ನು ಕರ್ಕೊಂಡು ಬಂದು ಬಲಾತ್ಕಾರದಿಂದ ಮದುವೆ ಮಾಡಿಕೊಂಡಿದ್ದ ಅವಳನ್ನ ಗಂಧರ್ವಿ ಅಂತ ಕರೀತಾರೆ। ಅವಳಲ್ಲಿ ಹುಟ್ಟಿರುವ ಅತಿರಥನು ಸ್ವಯಂಭುದತ್ತೇನ ಬ್ರಹ್ಮ ಕೊಟ್ಟ ರಥೇನ ವರದಿಂದ ಹರಿನ್ ಕಪಿಗಳನ್ನು ಪ್ರಮೃದ್ಗನ್ ಚಂಡಾಡುತ್ತಾ ಕಾಲಾನಲ ಸನ್ನಿಕಾಶ ಪ್ರಳಯಕಾಲದ ಬೆಂಕಿಗೆ ಸಮನಾಗಿ ಸಚಾರ ಯುದ್ಧ ಭೂಮಿಯಲ್ಲಿ ಓಡಾಡಿದ। ಬೃಹತ್ತನು ಕುಂಭವದೇವ ಕರಣಾವಸ್ಥೋ ನಾಮ ಚ ಕುಂಭಕರಣ ಇತ್ಯಸ್ಯ ಸ್ವರ್ಗಾತ್ಮಜ ಪೂರ್ವಕಾನ್ ಕಪಿನ್ ಜಿಗಾಯ ರಾಮಂ ಸಹಸಾಭ್ಯ ಭಾವತಿ। ಅವನಿಗೊಂದು ನಿಕ್ಕ ನೇಮಿತ್ತು ಬೃಹತ್ತನು ಬಹಳ ದೊಡ್ಡ ದೇಹ ಉಳ್ಳವನು ಅತ್ಯ ಅವನಿಗೆ ಕುಂಭವದೇವ ಕರಣವು ಮಡಕೆಯಂತಹ ಕಿವಿಗಳು ಇತಿ ಈ ಕಾರಣದಿಂದ ಅಂದ್ರೆ ಹಿಡಿ ಇರತ್ತಲ್ಲ ಸೂಜಿಯ ಹಿಡಿ ಆ ರೀತಿಯ ಆಗಾಲವಾದ ಕಿವಿಯನ್ನ ಕುಂಭ ಅಂತ ಕರೀತಾರೆ ಮತ್ತೆ ಅದೆರಡನ್ನು ಒಂದುಗೂಡಿದ್ರೆ ಒಂದು ಒಳ್ಳೆ ಕುಂಭ ತರಹ ಇರುತ್ತೆ ಅಂತ ಅಂದಾಗ ಇದು ಪ್ರತ್ಯೇಕ ಕುಂಭಕರಣ ಅಂತ ಆಗುತ್ತೆ। ಕುಂಭವದೇವ ಕರಣವು ಕುಂಭದಂತೆಯೇ ಕಿವಿಗಳಿತ್ತು ಆ ಕಾರಣದಿಂದ ನಾಮತ ಕುಂಭಕರಣ ಅವನಿಗೊಂದು ನಿಕ್ ನೇಮು ಕುಂಭಕರಣ ಅಂತ। ಅವನೇನ್ ಮಾಡಿದ ಅರ್ಕಾತ್ಮದ ಪೂರ್ವಕಾನ್ ಸುಗ್ರೀವ ಮೊದಲಾದ ಕಪಿನ್ ಕಪಿಗಳನ್ನು ಜಿಗಾಯ ಗೆದ್ದ ರಾಮಂ ರಾಮಚಂದ್ರನನ್ನು ಸಹಸಾ ವೇಗದಿಂದ ಅಭ್ಯಧಾವತು ಎದುರುಗೊಳ್ಳಲು ಹೋದ। ಸಮಾಪತಂತಂ ಸರವರ್ಷಧಾರಂ ಮಹಾಧನಾಭಂ ಸ್ತನಯಿತ್ಸು ಘೋಷಂ ನಿವಾರಯಾಮಾಸ ಯಥಾ ಸಮೀರ ಸೌಮಿತ್ರಿ ರಾತ್ರಿ ಸ್ವಸನಸ್ಸರೌಘೈ। ಆಪತಂತಂ ಬರುತ್ತಿರುವ ಸರವರ್ಷಧಾರಂ ಬಾಣಗಳ ಮಳೆಗೆರೆಯುವ ಮಹಾಧನಾಭಂ ದೊಡ್ಡ ಮೋಡದಂತೆ ಇರುವ ಸ್ತನಯಿತ್ಸು ಘೋಷಂ ಸಿಡಿಲಿನಂತಹ ಶಬ್ದವುಳ್ಳ ತಂ ಆ ಸಿಕಾಯನನ್ನು ಆಪ್ತೇಶ್ವಸನಃ ಬಿಲ್ಲು ಬಾಣಗಳನ್ನು ತೆಗೆದುಕೊಂಡ ಸೌಮಿತ್ರಿಹಿ ಲಕ್ಷ್ಮಣನು ಸರೋಗೈಹಿ ಬಾಣಗಳಿಂದ ನಿವಾರಯಾಮಾಸ ತಡೆದನು। ವವರ್ಷ ಸುಸ್ತಾವಧಿ ಅತಿ ಮಾತ್ರ ವೀರ್ಯೌ ಸರಾನ್ನ ಸುರೇಶ ಸಮಿತ್ರಿಯ ವೇಗಾನ್ ತಮೋಮಯಂ ಚಕ್ರತುರಂತರಿಕ್ಷಂ ಸಶಿಕ್ತಯಾ ಸುಪ್ರತಮಾಸ್ತಬಾಣೈ। ಅತಿ ಮಾತ್ರ ವೀರ್ಯೌ ಬಹಳ ಪರಾಕ್ರಮವುಳ್ಳ ಅವರಿಬ್ಬರೂ ಕೂಡ ಸರಾನ್ ಸುರೇಶ ಸಮಿತುಲ್ಯ ವೇಗಾನ್ ಸುರೇಶ ಅಂದ್ರೆ ಇಂದ್ರ ಅಶನಿ ಅಂದ್ರೆ ಅವನ ಆಯುಧವಾದ ವಜ್ರ ವಜ್ರಾಯುಧಕ್ಕೆ ಸಮವಾದ ವೇಗವುಳ್ಳ ಬಾಣಗಳನ್ನು ಪರಸ್ಪರ ಹೊರದುಕೊಂಡು ಸಮೋಮಯಂ ಅಂತರಿಕ್ಷಂ ಚಕ್ರತು ಅಶನಿ ಇದು ಸಿಡಿಲು ಆ ಸಿಡಿಲು ಅವನ ಆಯುಧ ಸಿಡಿಲು ಅವನ ಆಯುಧ ಮತ್ತೆ ಅದಕ್ಕೊಂದು ಬೇರೆ ಫಾರ್ಮು ಇದೆ ಎಲ್ಲರೂ ಇದರಲ್ಲೆಲ್ಲ ತೋರಿಸ್ತೇವೆ ನೋಡ್ತೇವಲ್ಲ ಯಾಕಂದ್ರೆ ಅದು ಬರೀ ತಿರುಸಿಗಳ ಇದರಿಂದ ಮಾಡಿದ್ದು ಬರೀ ತಿರುಸಿಗಳ ಮೂಲೆಯಿಂದ ಮಾಡಿದ್ದು ಹೀಗಾಗಿ ಅದಕ್ಕೆ ಬೇರೆ ಒಂದು ಫಾರ್ಮು ಇದೆ ಮಚ್ಚಿನ ತರಹ ಲಾಂಗಿನ ತರಹ ಅದಕ್ಕೊಂದು ಬೇರೆ ಫಾರ್ಮು ಇದೆ ಇನ್ನು ಮಾಮೂಲಿ
ಅಸಿಡಲ್ಲಿ ನಾವು ನೋಡ್ತೇವಲ್ಲ ಹೀಗೆ ಬರುತ್ತಲ್ಲ ಆ ತರದ್ದೊಂದು ಫಾರ್ಮು ಇದೆ. ಅದರಿಂದಾಗಿ ಅದರಂತೆ ವೇಗವುಳ್ಳ ಸರಾನ್ ಸರ ಬಾಣಗಳನ್ನು ಪವರ್ಸತು ಹೂ ಬಿಟ್ಟುಕೊಂಡರು ಪರಸ್ಪರ ಬಾಣಗಳನ್ನು ಬಿಟ್ಟು ಅಂತರಿಕ್ಷಂ ತಮೋಮಯಂ ಚಕ್ರತು ಹೂ ಅದನ್ನೆಲ್ಲ ಕತ್ತಲೆಯನ್ನಾಗಿ ಮಾಡಿದರು ಸ್ವಶಿಕ್ಷೆಯ ತಮ್ಮ ಅಭ್ಯಾಸದ ಪಾಠವದಿಂದ ಕ್ಷಿಪ್ರತಮ ಅಸ್ತಬಾಣಿ ವೇಗವಾಗಿ ಬಾಣಗಳನ್ನೆಸೆದು ಆ ರೀತಿ ಮಾಡಿದರು. ಕರೈಸ್ತರಾನಸ್ಯ ನಿವಾರ್ಯ ವೀರ ಸೌಮಿತ್ರ ವಸ್ತ್ರಾಣಿ ಮಹಾಸ್ತ್ರದಾಲೈ ಶಿಕ್ಷೇದ ಬಾಹೂ ಶಿರತಾ ಸಹೈವ ಚತುರ್ಭುಜೋ ಭೂತ ಪುನರ್ದಿಶೀರ್ಷಃ. ಅಸ್ಯ ಶಿವನ ಸರಾನ್ ಬಾಣಗಳನ್ನು ಅತಿಕಾಯನ ಬಾಣಗಳನ್ನು ಸರೈಹಿ ಬಾಣಗಳಿಂದ ನಿವಾರ್ಯ ತಡೆದು ವೀರ ವೀರನಾಗಿರುವ ಸೌಮಿತ್ರಿ ಲಕ್ಷ್ಮಣನು ಮಹಾಸ್ತ್ರದಾಲೈ ಅಸ್ತ್ರಾಣಿ ಶಿಕ್ಷೇದ ಅವನು ಬಿಟ್ಟ ಅಸ್ತ್ರಗಳನ್ನು ಮಹಾಸ್ತ್ರಗಳಿಂದ ಕತ್ತರಿಸಿದ. ತದನಂತರ ಬಾಹೂ ಶಿರಸಾ ಸಹೈವ ಶಿಕ್ಷೇದ ಅವನ ಎರಡು ತೋಳುಗಳನ್ನು ಮತ್ತೆ ಕತ್ತನ್ನು ಒಟ್ಟಿಗೆ ಕತ್ತರಿಸಿದ. ಸಹ ಅವನು ಪುನಃ ದ್ವಿಶೀಷ ಎರಡು ತಲೆ ನಾಲ್ಕು ಭುಜವುಳ್ಳವನಾದ. ಚಿನ್ನೇ ಚಿಕೇಶು ದ್ವಿಗುಣಸ್ಯ ಬಾಹು ಪುನಃ ಪುನಸ್ತೋಥ ಬಭೂವ ವೀರ ಉವಾಸ ಸೌಮಿತ್ರಮಥಾಂತರಾತ್ಮ ಸಮಸ್ತ ಲೋಕಸ್ಯ ಮರುದ್ವಿಷನ್ನಂ. ಚಿನ್ನೇಚುಕೇಶು ಅವುಗಳನ್ನು ಕತ್ತರಿಸಿ ಆದಮೇಲೆ ದ್ವಿಗುಣಸ್ಯ ಬಾಹು ನಾಲ್ಕು ತಲೆ ಎಂಟು ಕೈ ಹಾಗೆ ಆಗಲಿಕ್ಕೆ ಶುರು ಆಯಿತು. ಪುನಃ ಪುನಃ ಸಹ ಅಥ ಬಭೂವ ವೀರ ಆ ವೀರನಾಗಿರುವ ಅಸಿಕಾಯನು ಮತ್ತೆ ದ್ವಿಗುಣ ದ್ವಿಗುಣವಾದ ತಲೆ ಕೈಗಳನ್ನು ಉಳ್ಳವನಾದ. ಅರ್ಥ ಅಸಿಕಾಯನಿ ಕುಂಭಕರ್ಣ ಅಂತ ಒಂದು ನಿಕ್ನೇಮ್ ಇದೆ, ಇದನ್ ಮುಂದೆ ಹೇಳ್ತಾ ಇದ್ದೆ ನಾನು. ಅಥ ಕಾಲ ಕಳೆದ ನಂತರ ಅಂತರಾತ್ಮ ಸಮಸ್ತ ಲೋಕಕ್ಕೆ ಅಂತರಾತ್ಮ ಎಲ್ಲರ ಅಂತರ್ಯಾಮಿಯಾದ ಮರುತಿ ಮುಖ್ಯ ಪ್ರಾಣನು ವಿಷನ್ನಂ ಅಯ್ಯೋ ಇವನನ್ನು ಕೊಲ್ಲುವ ಬಗೆ ಹೇಗೆ ಎಂದು ಗೊತ್ತಾಗದೆ ದುಃಖಿತನಾಗಿರುವ ಸೌಮಿತ್ರಿಂ ಲಕ್ಷ್ಮಣನನ್ನು ಕುರಿತು ಉವಾಸ ಹೇಳಿದ. ಏನಂತ ಬ್ರಹ್ಮಾಸ್ತ್ರತೋನ್ಯೇನ ನವಧ್ಯ ಏಷಃ ವರದ್ವಿಧಾತು ಸುಮುಖೇತ್ಯ ದೃಶ್ಯ ರಕ್ಷಸ್ತುತಸ್ಯಾಸ್ತ್ರವನೀಯಮಿತ್ಥಂ ಉಕ್ತ್ವಾ ಸಮೀರೋರುಹದಂತರಿಕ್ಷಂ. ಸುಮುಖ ಒಳ್ಳೆಯ ಮುಖವುಳ್ಳ ಲಕ್ಷ್ಮಣನೇ, ಬ್ರಹ್ಮಾಸ್ತ್ರತಃ ಬ್ರಹ್ಮಾಸ್ತ್ರಕ್ಕಿಂತ ಅನ್ಯೇನ ವಿಲಕ್ಷಣವಾದ ಅಸ್ತ್ರದಿಂದ ನವಧ್ಯ ಇವನನ್ನು ಕೊಲ್ಲಲಾಗುವುದಿಲ್ಲ. ಯಾಕೆ ಏಷಃ ವಿಧಾತ್ ವಿಧಾತೋ ವರಾತ್ ಬ್ರಹ್ಮದೇವರ ವರದಿಂದ ಇವನು ಬ್ರಹ್ಮಾಸ್ತ್ರದಿಂದಲ್ಲದೆ ಬೇರೆ ಅಸ್ತ್ರದಿಂದ ಕೊಲ್ಲಿಕ್ಕಾಗಲ್ಲ ಇವನ್ನ. ಇತಿ ಅಸ್ತ್ರವನೀಯಂ ರಕ್ಷಸ್ತುತಸ್ಯ ಅಸ್ತ್ರವನೀಯಂ ಅವನಿಗೆ ಗೊತ್ತಾಗದಂತೆ ಅಸಿಕಾಯನಿಗೆ ಗೊತ್ತಾಗದಂತೆ ಉಕ್ತ್ವಾ ಹೇಳಿ ಸಮೀರ ಅಂತರಿಕ್ಷಂ ಆರುಹತ್ ಅಂತರಿಕ್ಷಕ್ಕೆ ನಗದ. ಅಥಾನುಜೋ ದೇವತಮಸ್ಯ ಸೋತ್ರಂ ಬ್ರಾಹ್ಮಂ ತನೂಜೇ ದಶಕಂಧರಸ್ಯ ಮುಮೋತ ದಗ್ಧಃ ಸರಥಸ್ವ ಸೂತಃ ಸೇನಾತಿಕಾಯಃ ಪ್ರವರೋ ಪ್ರವರಃ ಅಸ್ತ್ರವಿತ್ಸು. ಅಥ ತದನಂತರ ದೇವತಮಸ್ಯ ನಾರಾಯಣನ ಅನುಜಃ ತಮ್ಮನಾಗಿರುವ ಲಕ್ಷ್ಮಣನು ದಶಕಂಧರಸ್ಯ ರಾವಣನ ತನೂಜೇ ಮಗನಾದ ಅತಿಕಾಯನಲ್ಲಿ ಬ್ರಾಹ್ಮಂ ಅಸ್ತ್ರಂ ಮಮೋಚ ಬ್ರಹ್ಮಾಸ್ತ್ರವನ್ನು ಬಿಟ್ಟ. ಅದರಿಂದಾಗಿ ತೇನ ಆ ಬ್ರಹ್ಮಾಸ್ತ್ರದಿಂದಾಗಿ ಸರಥಾಸ್ವ ಸೂತಃ ರಥ ಅಸ್ತ್ರಗಳಿಂದ ಕೂಡಿಕೊಂಡು ಅಸ್ತ್ರವಿತ್ಸು ಪ್ರವರ ಅಸ್ತ್ರವೇತ್ತರಲ್ಲಿ ಶ್ರೇಷ್ಠನಾದ ಅತಿಕಾಯ ಅತಿಕಾಯನು ದಗ್ಧ ಸುಟ್ಟು ಹೋದ. ಯಾಕೆ ಆಚಾರ್ಯರು ಇದನ್ನು ಹೇಳಿದ್ರು? ಬೃಹತ್ತನು ಕುಂಭವ ದೇವಕರಣವು ಅಶ್ವೇಚ್ಛತೋ ನಾಮಾತ ಕುಂಭಕರ್ಣ ಅಂತ ಯಾಕೆ ಕುಂಭಕರ್ಣ ಅಂತ ಇಲ್ಲ ಇಲ್ಲ ಕುಂಭಕರ್ಣೋಕರೋ ಯುದ್ಧಂ ನವಮ್ಯಾದಿ ಚತುರ್ದಿನೈ ರಾಮೇಣ ನಿಹತೋ ಯುದ್ಧ ಬಹುವಾನರ ಭಕ್ಷಕ ಅಂತ ಬ್ರಹ್ಮಾಂಡ ಪುರಾಣದಲ್ಲಿದೆ. ಇನ್ನು ಅಸಿಕಾಯನನ್ನ ಕುಂಭಕರ್ಣನನ್ನ ಕೊಂದ ಅಂತ ಹೇಳಿ ಮಹಾಭಾರತದ ರಾಮಾಯಣದಲ್ಲಿದೆ. ಎಲ್ಲ ರಾಮಾಯಣಗಳಲ್ಲಿ ಐದು ನಿಮಿಷ ಕುಂಭಕರ್ಣನನ್ನ ಇಲ್ಲೆಲ್ಲ ಕೊಂದ ಅಂತ ಹೇಳಿ ಇಲ್ಲಿದೆ ರಾಮ ಕೊಂದದ್ದು ಅಂತ ಎಲ್ಲ ರಾಮಾಯಣಗಳಿದೆ. ಪುರಾಣದಲ್ಲಿ ಬಂದ ರಾಮಾಯಣ ವಾಲ್ಮೀಕಿ ರಾಮಾಯಣ ಇಲ್ಲೆಲ್ಲ ಹೀಗಿದೆ. ಮಹಾಭಾರತದ ವನಪರ್ವದಲ್ಲಿ ಬಂದ
ಒಂದೇ ಒಂದು ಕಡೆ ಲಕ್ಷ್ಮಣ ಕೊಂದ ಅಂತಿದೆ. ಅದಿಗೂ ಅದಕ್ಕೆ ಯಾರ ಮಾಡಿದ್ರು, ಹೌದು ಅವನಿಗೆ ಮಡಕೆ ತರಹ ಕಿವಿ ಇತ್ತು, ಅದರಿಂದಾಗಿ ಅತಿಕಾಯನನ್ನ ಕುಂಭಕರ್ಣ ಅಂತ ಕರಿತಾ ಇದ್ರು. ನಾಮಾನುಗುಣವಾದ ರೂಪ, ಅದರಿಂದಾಗಿ ಮಹಾಭಾರತ ಹೇಳಿದ್ದು ಅತಿಕಾಯನನ್ನೇ ಕುಂಭಕರ್ಣ ಅಂತ ಹೇಳಿದ್ದು, ಅವನ ನಿಖಿಲನನ್ನು ಕೇಳಿದಿತ್ತು. ಅದು ಜನಕ್ಕೆ ಗೊತ್ತಾಗಿದೆ, ಕನ್ಫ್ಯೂಸ್ ಮಾಡ್ಕೋತಾರೆ. ಅಯ್ಯೋ ಇಲ್ಲಿ ವನಪರ್ವದಲ್ಲಿ ಲಕ್ಷ್ಮಣ ಕೊಂದ ಅಂತ ಉಂಟು, ಬೇರೆ ರಾಮಾಯಣಗಳಲ್ಲೆಲ್ಲ ರಾಮ ಕೊಂದ ಅಂತ ಉಂಟು. ಒಂದೋ ಮಹಾಭಾರತದ ಮಾತು ಸುಳ್ಳಾಗಬೇಕು, ಒಂದೋ ಇಸ್ರಾಮಗಳ ಮಾತು ಸುಳ್ಳಾಗಬೇಕು ಅಂತ ಗೊಂದಲ ಮಾಡ್ಕೊಳ್ತಾರೆ. ಅದಕ್ಕೆ ಆಚಾರ ಹೇಳಿದ್ರು ಇಲ್ಲ ವಿರೋಧಕರು ಯಾರ ಅಂತ ಹೇಳಿ ಈ ರೀತಿ ಹೇಳ. ಕುಂಭಕರ್ಣ ತಮ್ಮ ಹೌದು, ಮಗ ಏನೀಗ ಕುಂಭಕರ್ಣ ಅಂತ ಅತಿಕಾಯ ಅಂತ ಅವನ ಹೆಸರು, ಅವನಿಗೂ ಮರೆತೆಯಂತಹ ಕಿವಿಗಳು ಕೇಳಿದ ಕುಂಭಕರ್ಣ ಅಂತ ಹೇಳ್ತಾ ಇದ್ರೆ ಅಲ್ಲಪ್ಪ. ಇವನು ಯಾರು ನಿದ್ರೋಧಕ ಅಂತ ಹೇಳಿ, ಅವನು ಬೇರೆ, ಅವನಿಗ ರಾವಣನ ತಮ್ಮ, ಅವನು ಕುಂಭಕರ್ಣ. ಹೌದು ಅವನು ಕುಂಭಕರ್ಣ, ಅದಕ್ಕೆ ಅವನಿಗೆ ನಾಮತಃ ಕುಂಭಕರ್ಣ. ಇವನಿಗೆ ಆ ಹೆಸರನ್ನು ನೋಡಿ ಆ ಇದನ್ನು ನೋಡಿ ಕುಂಭಕರ್ಣ. ಅಥಾನುಜೋ ದೇವತಮಸ್ಯ ಸೋತ್ರಂ ಹತೇಷು ಪುತ್ರೇಷು ಸರಾಕ್ಷಸೇಷಃ ಸ್ವಯಂ ಪ್ರಯಾಣಂ ಸಮರಾರ್ಥಮಿಚ್ಛತಿ ಸಜ್ಜೀಭವತ್ಯೇವ ನಿಶಾಚರೇಷು ಸರಾತ್ಮಜ ಪ್ರಾಹ ಧನುರ್ಧರೋತ್ತಮಃ. ಹತೇಷು ಪುತ್ರೇಷು, ಎಲ್ಲ ಮಕ್ಕಳು ಸಾಯಲು, ಸಹ ರಾಕ್ಷಸೇಷಃ ನೊಂದ ರಾವಣನು ಸ್ವಯಂ ತಾನೇ ಸಮರಾರ್ಥಂ ಯುದ್ಧಕ್ಕಾಗಿ, ಪ್ರಯಾಣಂ ಐಚ್ಛತ್ ಪ್ರಯಾಣವನ್ನು ಬಯಸಿದ, ನಿಶಾಚರೇಷು ಸಜ್ಜೀಭವತಿ ರಾವಣನು ಸಿದ್ಧವಾಗುತ್ತಿರಲು, ಧನುರ್ಧರೋತ್ತಮ ಧನುರ್ಧಾರಿಗಳಲ್ಲೇ ಅಗ್ರಗಣ್ಯನಾದ ಖರಾತ್ಮಜ ಖರನ ಮಗನು ಪ್ರಾಹ ಹೇಳಿದ, ನೀನ್ ಸ್ವಮಾಮ್ಮೇ ಪಿತರಂತ ಕಸ್ಯ ವಧಾಯ ರಾಜನ್ ಸಹ ಲಕ್ಷ್ಮಣಂ ತಂ ಕಪಿ ಪ್ರವೀರಾಸನೆ ಹತ್ತ ಸರ್ವಾಂ ಪ್ರಚೋಚಯತ್ವ ಮಹಮದ್ಯ ಸುಷ್ಠು. ರಾಜನ್ ರಾಜನೇ ಪಿತುಹು, ನನ್ನ ಅಪ್ಪನಾದ ಖರನ ಅಂತಕಸ್ಯ ಕೊಲೆಗಾರನನ್ನು, ಕೊಲೆಗಾರನ ವಧಾಯ ಕೊಲ್ಲುವಿಕೆಗಾಗಿ ನೀಸ್ವ ನನಗೆ ಆಜ್ಞೆ ಮಾಡು. ನಾನು ಸಹ ಲಕ್ಷ್ಮಣಂ ಲಕ್ಷ್ಮಣನಿಂದ ಕೂಡಿರುವ ತಂ ರಾವಣನ ರಾಮನನ್ನು ಕಪಿಪ್ರವೀರಾಂಶ ಎಲ್ಲ ಕಪಿಪ್ರವೀರರನ್ನು ಕೂಡ ನಿಹತ್ಯ ಕೊಂದು ಸ್ವಾಮ್ ನಿನ್ನನ್ನು ಅದ್ಯ ಇವತ್ತು ಪ್ರತೋಷೆಯೇ ಸಂತಸಗೊಳಿಸುತ್ತೇನೆ. ಅನ್ನೀರಿತೇನೇನ ನಿಯೋಜಿತಾಮ ವೀರೋಮ ಕರಾಕ್ಷನಾಮ ವಿಧೂಯ ಸರ್ವಾನ್ ಸಹರಿ ಪ್ರವೀರಾನ್ ಸಹಾಂಗದಾನ್ ಸೂರ್ಯ ಸುತೇನ ಸಾಕಂ ಇತಿ ಈರಿತೆ. ಹೀಗೆ ಅವನು ಹೇಳುತ್ತಿರಲು ನಿಯೋ ಅನೇನ ರಾವಣನಿಂದ ನಿಯೋಜಿತ ನಿಯುಕ್ತನಾದ ಮಕರಾಕ್ಷನಾಮ ಮಕರಾಕ್ಷನೆಂಬ ಹೆಸರಿನ ವೀರ ಆ ವೀರನು ದೈತ್ಯ ವೀರನು ಸರ್ವಾನ್ ಹರಿತ್ರವೀರಾನ್ ಸಹಾಂಗದಾನ್ ವಿಧೂಯ ಸೂರ್ಯ ಸೂರ್ಯಸುತ ಅಂತಂದ್ರೆ ಸುಗ್ರೀವ ಸುಗ್ರೀವ ಅಂಗದ ಮೊದಲಾದ ಎಲ್ಲ ಕಪಿಪ್ರವೀರರನ್ನು ಕೂಡ ವಿಧೂಯ ಇದು ಮಾಡಿ ನಿರಾಕರಿಸಿ ದಗಾಮ ರಾಮನ ಬಳಿಗೆ ಹೋದ. ಅಚಿಂತಯನ್ ಲಕ್ಷ್ಮಣ ಬಾಣ ಸಂಘಾನ್ ಅವಜ್ಞಯ ರಾಮ ಮತಾಹ್ವಯದ್ರಣಿ ಉವಾಚ ರಾಮಂ ರಜನೀ ಕರೋಸೌ ಹತೋ ಜನಸ್ಥಾನ ಗತ ಪಿತಾತ್ವಯ. ಲಕ್ಷ್ಮಣ ಬಾಣ ಸಂಘಾನ್ ಲಕ್ಷ್ಮಣ ಬಾಣ ಬಿಡ್ತಾ ಇದ್ರೂ ಕೂಡ ಅಚಿಂತಯನ್ ಅದನ್ನ ತಿರಸ್ಕಾರದಿಂದ ನೋಡ್ತಾ ಅದ್ರ ಬಗ್ಗೆ ಲೆಕ್ಕವೇ ಕೊಡದೇನೆ ರಾಮಂ ರಣೆ ಆಹ್ವಯತ್ ರಾಮನ ರಾಮನನ್ನ ಆಹ್ವಾನ ಮಾಡಿದ ಉವಾಚ ಹೇಳಿದ ಕೂಡ. ಅಸೌ ರಜನೀಕರ ಜನಸ್ಥಾನಗತ ಜನಸ್ಥಾನದಲ್ಲಿರುವ ನನ್ನ ತಂದೆ ಅವನನ್ನ ನೀನು ಕೊಂದೆ. ಮಮ ಪಿತ ಸ್ವಯ ಹತ ಕೇನ ಪ್ಯುಪಾಯೇನ ಧನುರ್ಧರ ಖರ 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 ಕೇನ ಪ್ಯುಪಾಯೇನ ಧನುರ್ಧರಾಣಾಂ ವರಫಲಂ ತಸ್ಯ ದದಾಮಿ ತೇಜ್ಯ ಇತಿ ಬ್ರುವಾಣಃ ಸಸರೋಜಯೋನೇಃ ವರಾದವಧ್ಯೋಮು ತದಸ್ತ್ರ ಸಂಘಾನ್. ಹೇಗೆ ಕೊಂದೆ? ಕೇನಾಪಿ ಉಪಾಯನ ಯಾವುದೋ ಉಪಾಯದಿಂದ ಕೊಂದಿರಬಹುದು. ನಮ್ಮಪ್ಪ ನನಗಿಂತ ಶ್ರೇಷ್ಠ, ನೀನು ಅವನನ್ನ ಕೊಂದಲ್ಲ ಅವನಿಗಿಂತ ಶ್ರೇಷ್ಠ ಅಂತ ನಾನಪ್ಪಲ್ಲ. ಕೇನಾಪಿ ಉಪಾಯೇನ ಧನುರ್ಧರಾಣಾಂ ವರಹ ಹತಃ
ತಸ್ಯ ಫಲಂ ಅದರ ಫಲವನ್ನ ತೇ ನಿನಗೆ ಅಜ್ಜದ ದಾನಿ ಈಗ ಕೊಡ್ತೇನೆ. ಇತಿ ಈ ರೀತಿಯಾಗಿ ಬ್ರುವಾಣ ಹೇಳುತ್ತಾ ಸರೋಜಯೋನೇಹಿ ಬ್ರಹ್ಮಣ ವರಾತ್ ವರದಿಂದ ಅವಧ್ಯ ಅವಧ್ಯನಾಗಿ ಅಸ್ತ್ರ ಸಂಘಾನ್ ಅಮುಚತಿ ಅಸ್ತ್ರಗಳನ್ನು ಬಿಟ್ಟ ಪ್ರಹಸ್ಯ ರಾಮೋಸ್ಯ ನಿವಾರ್ಯ ಶಾಸ್ತ್ರೈ ಅಸ್ತ್ರಾನ್ಯಮೇಯೋಶನ ಸನ್ನಿಧೇನ ಶಿರೈ ಶರೇಣೋತ್ತಮ ಕುಂಡಲೋಜ್ವಲಂ ಕರಾತ್ಮದಸ್ಯಾಥ ಸಮುನ್ಮಮಾಥ. ಇವನ ಮಾತನ್ನು ಕೇಳಿ ರಾಮ ರಾಮಚಂದ್ರನು ಪ್ರಹಸ್ಯ ಮುಗುಳನಕ್ಕನಂತೆ ಅಸ್ತ್ರಾಣಿ ಅವನ ಅಸ್ತ್ರಗಳನ್ನು ಅಸ್ತ್ರೈ ತನ್ನ ಅಸ್ತ್ರಗಳಿಂದ ನಿವಾರ್ಯ ತಡೆದು ಅಶನ ಸನ್ನಿಧೇನ ಮೀಸಿನಂತೆ ಇರುವ ಸರೇಣ ಬಾಣದಿಂದ ಕರಾತ್ಮಜಸ್ಯ ಕರಣ ಮಗನಾದ ಮಕರಾಕ್ಷನ ಉತ್ತಮ ಕುಂಡಲೋಜ್ವಲಂ ಒಳ್ಳೆ ಕುಂಡಲವನ್ನು ಧರಿಸಿದ ಶಿರ ತಲೆಯನ್ನು ಜಹಾರ ಸಮುನ್ಮಮಾಥ ಕತ್ತರಿಸಿದ ವಿಧಿದ್ರುವೃತ್ತೇನು ಯಾಯಿನ ಕಪಿ ಪ್ರಹಾರೇ ನಿಹತಾವಶೇಷಿತ ಯಥೈವ ಧೂಮ್ರಾಕ್ಷ ಮುಖೇಶು ಪೂರ್ವ ಹತೇಶು ಪೃಥ್ವೀರುಹ ಶೈಲಧಾರಿ ವಿಜಿದ್ರುವುಹೂತಸ್ಯತೆ ಏನು ಯಾಯಿನಃ ಕಪಿಪ್ರವೀರೈ ನಿಹತಾವಶೇಷಿತಾ ಅಳಿದು ಉಳಿದ ಕಪಿಪ್ರವೀರೈ ಕಪಿಗಳಿಂದ ನಿಹತ ಅಳಿದು ಅವಶೇಷಿತೈ ಅವಶೇಷಿತ ಉಳಿದ ಏ ಅನುಯಾಯಿನಃ ಮಕರಾತ್ಮನ ಅನುಯಾಯಿಗಳು ವಿಜಿದ್ರುವುಹು ಓಡಿದರು ಯಥ ಹೇಗೆ ಧೂಮ್ರಾಕ್ಷ ಮುಖೇಶು ಧೂಮ್ರಾಕ್ಷ ಮೊದಲಾದವರು ಹತೇಶು ಸತ್ತಾಗ ಅವರ ಅನುಯಾಯಿಗಳು ಹೇಗೆ ಓಡಿದರೋ ಹಾಗೆ ಈ ಕಪಿಗಳು ಏನನ್ನು ಬಳಸಿ ಯುದ್ಧ ಮಾಡ್ತಾ ಇದ್ರು ಪೃಥ್ವೀರುಹ ತೈಲ ಧಾರಿದಿವಿ ಪೃಥ್ವೀರುಹ ಅಂತಂದ್ರೆ ಮರ ಭೂಮಿಯಲ್ಲಿ ಬೆಳೆಯೋದು ತೈಲ ಅಂತಂದ್ರೆ ದತ್ತ ಅದನ್ನು ಧರಿಸಿದ ಕಪಿಗಳಿಂದ ಸಾಯಿಸಲ್ಪಟ್ಟು ಉಳಿದವರು ಹೇಗೆ ಓಡಿದರೋ ಹಾಗೆಯೇ ಇವರು ಕೂಡ ಓಡಿದರು ಅವರವ್ರಿಗೆ ಪ್ರತ್ಯೇಕ ಪಂಗಡ ಅವರವ್ರಿಗೆ ಪ್ರತ್ಯೇಕ ಸೈನ್ಯ ಅಂತ ಇರ್ತಾ ಇತ್ತು ಆ ಲಂಕೆಯಲ್ಲಿ ಸೈನ್ಯ ಅಂತನ್ನೋದು ಒಂದು ಪ್ರೈವೇಟ್ ಇದ್ದು ಪ್ರೈವೇಟ್ ಅವರು ಇಟ್ಕೋಬೋದಿತ್ತು ಆ ಒಂದು ಇದಿತ್ತು ಕಾನೂನು ಇತ್ತು ಅದೇ ರೀತಿ ಅವರವ್ರದ್ದು ಅವರವ್ರ ಸೈನ್ಯ ಇತ್ತು ಅವರ ಇವರು ಸತ್ತ ಮೇಲೆ ಅವರು ಮತ್ತೆ ಯುದ್ಧಕ್ಕೆ ಇಳಿತಾ ಇರಲಿಲ್ಲ ಅಂತ ಅನ್ಸುತ್ತೆ ಅಥವಾ ಬೇರೊಬ್ಬರು ಯುದ್ಧಕ್ಕೆ ಹೋಗಿ ತೆರ್ಕೊಳ್ತಾ ಇದ್ರೇನು ಒಟ್ಟು ಈ ತರಹ ಯುದ್ಧ ನಡೀತಾ ಇದೆ ತತಸ್ವ ಸಜ್ಜೀಕೃತ ಮಾಪ್ತ ಧನ್ವ ರಥಂ ಸಮಾಸ್ಥಾಯ ನಿಶಾಚರೇಶ್ವರ ಋತಸಹಸ್ರಾಯುತ ಕೋಟ್ಯನೀಕೈ ನಿಶಾಚರೈರಾಶಿಯೌರಣಾಯ ತತಃ ತದನಂತರ ಸಹ ರಾವಣನು ನಿಶಾಚರೇಶ್ವರ ರಾತ್ರಿಯಲ್ಲಿಯೇ ಓಡಾಡುವುದರಿಂದ ನಿಶಾಚರನ ಅಂತೆನಿಸಿರುವ ರಾಕ್ಷಸರಿಗೆ ಒಡೆಯನಾದ ರಾವಣನು ಸಜ್ಜೀಕೃತಂ ಎಲ್ಲ ಆಯುಧಗಳಿಂದ ಕೂಡಿದ ರಥಂ ರಥವನ್ನು ಆಪ್ತಧನ್ವ ಬಿಲ್ಲನ್ನು ತೆಗೆದುಕೊಂಡು ಸಮಸ್ತಾಯ ಏರಿ ಸಹಸ್ರಾಯುತ ಕೋಟ್ಯನೀಕ ಪೈಹಿ ಸಾವಿರ ಹತ್ತು ಸಾವಿರ ಕೋಟಿ ಸೇನಾಧಿಪತಿಗಳಿಂದ ವೃತಃ ಕೂಡಿದವನಾಗಿ ರಣಾಯ ಯುದ್ಧಕ್ಕೆಂದು ವ್ಯಯವು ತೆರಳಿದನು ಬಲೈಸ್ತು ತಸ್ಯಾಥ ಬಲಂ ಕಪೀನಾಂ ನೈಕ ಪ್ರಕಾರ ಇಹ ಪೂಗ ಭಗ್ನಂ ದಿಶ ಪ್ರದುದ್ರಾವಹರೀಂದ್ರ ಮುಖ್ಯಾ ಸಮಾರ್ದಯನ್ನಾಸು ನಿಶಾಚರಾಂ ಸದಾ ತಸ್ಯ ರಾವಣನ ಬಲೈಹಿ ಸೈನ್ಯಗಳಿಂದ ಕಪೀನಾಂ ಕಪಿಗಳ ಬಲಂ ಸೈನ್ಯವು ನೈಕ ಪ್ರಕಾರ ಇದ ಪೂಗ ಭಗ್ನಂ ವಿಧ ವಿಧವಾದ ಆಯುಧಗಳಿಂದ ಭಕ್ತಿಗೆ ಒಳಗಾಯಿತು ಹಾಗೆ ಒಳಗಾಗಿ ಹರೀಂದ್ರ ಮುಖ್ಯಾಹ ಹರೀಂದ್ರ ಮುಖ್ಯರೆಲ್ಲರೂ ಕೂಡ ಸಮಾರ್ದಯನ್ ಅವರೆಲ್ಲರನ್ನೂ ಕೂಡ ಪೀಡಿಸುತ್ತಾ ದಿಶಪ್ರದುದ್ರಾವ ದಿಕ್ಕು ದಿಕ್ಕುಗಳಿಗೆ ಓಡಿಸಿದ ಯಾರು ಹರೀಂದ್ರ ಮುಖ್ಯಾಹ ಸಮಾರ್ದಯನ್ ಅವರೆಲ್ಲ ಬಂದರು ಏನ್ಮ ಅವರ್ಯಾರವರು ಗಜಃ ಗವಾಕ್ಷೋ ಗವಯೋ ವೃಷಸ್ಥ ಸಗಂಧಮಾದ ಧನದೇನ ಜಾತ ಪ್ರಾಣಾದಯ ಪಂಚಮರುತ್ರ ವೀರಾ ಸಕತ್ಥನೋ ವಿತ್ತಪತಿಷ್ಠ ಜಗ್ನು ಅಲ್ಲಿ ಬಾಲಕಾಂಡದ ನಿರೂಪಣೆಯಲ್ಲಿ ಯಾವ ಕಪಿಗಳ ಸ್ವರೂಪವನ್ನು ನಿರೂಪಣೆ ಮಾಡಿರಲಿಲ್ವೋ ಅವರದನ್ನು ಪ್ರಾಸಂಗಿಕವಾಗಿ ಆಚಾರ್ಯರು ನಿರೂಪಣೆ ಮಾಡ್ತಾ ಇದ್ದಾರೆ ಗಜ ಗವಾಕ್ಷ ಗವಯ ವೃಷ ಗಂಧಮಾದ ಅಂತ ಇವರೆಲ್ಲರೂ ಕೂಡ
ಪ್ರಾಣಾದಯ ಪಂಚಮರುತ್ರವೀರಾಹ, ಪ್ರಾಣಾದಿಗಳು ಮುಖ್ಯ ಪ್ರಾಣನ ಮಕ್ಕಳು, ಪ್ರಾಣ ಅಪಾನ ವಾನ ಉದಾನ ಸಮಾನ ಅಂತ. ಇವರು ಅವರಿಂದ ಹುಟ್ಟಿದವರಲ್ಲ, ಸಾಮಾನ್ಯವಾಗಿ ಹನುಮಂತ ಅವನಿಂದಲೇ ಹುಟ್ಟೋದು, ಜಾಂಬವಂತ ಬ್ರಹ್ಮನಿಂದ ಹುಟ್ಟಿದ್ದು, ಸೂರ್ಯ ತನ್ನಿಂದಲೇ ಅಂದ್ರೆ ಸುಗ್ರೀವ ತನ್ನಿಂದಲೇ ಸೂರ್ಯನಿಂದಲೇ ಹುಟ್ಟಿದ್ದು, ವಾಯು ತನ್ನಿಂದಲೇ ಅಂದ್ರೆ ಇಂದ್ರನಿಂದಲೇ ಹುಟ್ಟಿದ್ದು. ಆದ್ರೆ ಇವರು ಹಾಗಲ್ಲ, ಅದರಿಂದಾಗಿ ಧನದೇನ ಜಾತಃ ಅಂತಾನೆ. ಧನದನಿಂದ ಅಂದ್ರೆ ಕುಬೇರನಿಂದ ಹುಟ್ಟಿದ್ದು. ಸಕತ್ಸನಃ ಚಿತ್ರ ಪ್ರತಿಷ್ಠ, ಕುಬೇರನಿಗೆ ಅವತಾರ ಇರ್ಲಿಲ್ವೋ ಇಲ್ಲಿ? ಹೌದು, ಕಚ್ಚನ ಅಂತನ್ನೋದ್ರಿಂದ ಇಲ್ಲೂ ಇದ್ದ. ಅವರೆಲ್ಲರೂ ಸೇರಿ ಗಜ್ಜು ಸೇನೆಯ ಮುಂದಾಳಾಗಿ ಹೋರಾಡಿದರು. ಕಟಿಗಳೆಲ್ಲ ಓಡಿದಾಗ ಸತಿಪತಿಗಳು ಓಡಾಡಿದರು. ಸರಸ್ತು ತಾನ್ ಸದ್ಭಿರಮೋಘ ವೇದೈ ನಿಪಾತಯಾಮಾ ಸದಶಾನನೋದ್ರಾತ್ ಅಥಾಸ್ತಿ ಪುತ್ರೋ ಸಹಜಾಂಬವಂತೌ ಪ್ರಜಸ್ವತು ಪ್ರಜಸ್ವತು ಶೈಲವರೈ ತ್ರಿಭಿತ್ತಂ. ತಾನ್ ಅವರನ್ನು ದಶಾನನಃ ರಾವಣನು ದ್ರಾಕ್ ಶೀಘ್ರವಾಗಿ ಅಮೋಘ ವೇಗೈಹಿ ಎನೈರದ ವೇಗವುಳ್ಳ ಸದ್ಭಿಹಿ ಆರು ಸರೈಹಿ ಬಾಣಗಳಿಂದ ತಾನ್ ಆ ಆರು ಜನರನ್ನು ನಿಪಾತಯಾಮಾತ ಬೀಳಿಸಿದ. ಅದಾದ ಮೇಲೆ ಅಸ್ತಿಪುತ್ರವು ಅಸ್ತಿ ದೇವತೆಗಳ ಮಕ್ಕಳಾಗಿರುವ ಮಹಿಂದವಿದರು, ಜಾಂಬವಂತನು ಶೈಲವರೈಹಿ ಮೂರು ಗುಡ್ಡಗಳಿಂದ ತಮ್ಮ ರಾವಣನನ್ನು ಪ್ರಜಹೃತು ಹೊಡೆಯಲು ಹೋದರು. ಕಿರಿಯನ್ ವಿದಾರ್ಯಾಸು ಸರೈ ರಥಾನ್ಯಾನ್ ಸರಾಂದ ಶಾಸ್ತ್ರ ಅಮುತದಾಸು ತೇಸು ಏಕೈಕ ಮೇಧಿ ವಿನಿಪಾತಿತಾಸ್ತೆ ಸಸಾರತಂ ಚಕ್ರಸುತಾತ್ಮಜೋಥಾಂ. ಆಶು ಶೀಘ್ರವಾಗಿ ಗಿರೀನ್ ಅವರು ಎಸೆದ ಬೆಟ್ಟಗಳನ್ನು ವಿದಾರ್ಯ ಸರಗಳಿಂದ ಸೀಳಿ ಅನ್ಯಾನ್ ಸರಾಂ ಬೇರೆ ಬಾಣಗಳನ್ನು ತೇಸು ಅವರಲ್ಲಿ ಅಮುಚತ್ ಬಿಟ್ಟನು. ಏಕೈಕ ಮೇಧಿ ಒಬ್ಬನಿಗೆ ಒಂದೊಂದರಂತೆ ವಿನಿಪಾತಿತಾಹ ಕೆಳಗಡೆ ಬಿದ್ದರು. ಅಥ ಅದಾದ ಮೇಲೆ ಚಕ್ರಸುತಾತ್ಮದ ಚಕ್ರಸುತ ವಾಲಿ ವಾಲಿಯ ಆತ್ಮದ ಮಗ ಅಂಗದ ಅಂಗದನು ತಂಸಸಾರ ಅವನನ್ನು ಕುಳಿತು ಬಂದ. ಶಿಲಾಂ ಸಮಾದಾಯ ತಮಾಪತಂತಂ ಬಿಭೇದ ರಕ್ಷೋ ಹೃದಯೇತರೇಣ ದೃಢಾಹತಸ್ತೋಪ್ತ ಗಮಧ್ವರಾಟಲಂ ಪ್ರವೇಶುತೋಥೈ ನಮಭಿಪ್ರಜಜ್ಞವಾನ್. ಶಿಲಾಂ ಸಮಾದಾಯ ದೊಡ್ಡ ಬೆಟ್ಟವನ್ನು ಎತ್ತುಕೊಂಡು ಬಂದ ಸಸಾರ. ಆಪತಂತಂ ತಂ ಬರುವ ಅವನನ್ನು ರಕ್ಷಃ ರಾವಣನು ಹೃದಯೇ ಬಿಭೇದ ಹೃದಯಕ್ಕೆ ಬಾಣ ಬಿಟ್ಟ. ಸೋಪಿ ಅವನಾದರೋ ದೃಢಾಹತ ಗಟ್ಟಿಯಾಗಿ ಹೊಡೆಯಲ್ಪಟ್ಟವನಾಗಿ ಧರಾತಳಂ ಅಗಮತ್ ನೆಲಕ್ಕೆ ಒರಗಿದ ಅಂದ್ರೆ ಮೂರ್ಛಿತನಾದ. ರವೇಸ್ತುತಃ ಸುಗ್ರೀವನು ಏನಂ ಈ ರಾವಣನನ್ನು ಅಭಿಪ್ರಜ್ಞವಾನ್ ಎದುರುಗೊಂಡ. ತದ್ಭಸ್ತಂಭೂರುಹಮಾತು ಬಾಣೈ ದಸಾನನ ಖಂಡಸ ಏವ ಕೃತ್ವ ಗ್ರೀವಾ ಪ್ರದೇಶೇಶ್ಯ ಮುಮೋಚ ಬಾಣಂ ಭೃತಾಹತಸ್ತೋಪಿ ಪಪಾತ ಭೂಮೌ. ತದನಂತರ ತದ್ಭಸ್ತಂಭೂರುಹಂ ಅವನ ಕೈಯಲ್ಲಿರುವ ದೊಡ್ಡ ಮರವನ್ನು ದಸಾನನಃ ರಾವಣನು ಬಾಣೈ ಬಾಣಗಳಿಂದ ಖಂಡಸ ಏವ ಕೃತ್ವ ಕತ್ತರಿಸಿ ಅಸ್ಯ ಸುಗ್ರೀವನ ಗ್ರೀವಾ ಪ್ರದೇಶ ಕೊರಳಿನ ಭಾಗಕ್ಕೆ ಬಾಣಂ ಮುಮೋಚ ಬಾಣವನ್ನು ಬಿಟ್ಟ. ಸೋತಿ ಅವನಾದರೋ ಧೃಷಾಹತ ಬಲವಾಗಿ ಹೊಡೆಯಲ್ಪಟ್ಟವನಾಗಿ ಭೂಮು ಪಪಾತ ಭೂಮಿಯಲ್ಲಿ ಬಿದ್ದ. ಅಥೋ ಹನುಮಾನು ರಜೇಂದ್ರ ಭೋಗ ಸಮಂ ಸ್ವಬಾಹುಂ ಭೃಜಮನ್ನಮಯ್ಯ ತಟಾಡವತ್ಸಿಪಂತು ರಕ್ಷಸಾಂ ಮುಖೈಸ್ವರಕ್ತಂ ಪ್ರವಮನ್ ಪಪಾತಾಂ. ಅಥೋ ತದನಂತರ ಹನುಮಾನ್ ಹನುಮಂತನು ಉರಗೇಂದ್ರ ಭೋಗ ಸಮಂ ಉರಗ ಅಂತಂದ್ರೆ ಸರ್ಪ ಸರ್ಪದ ಭೋಗ ಅಂದ್ರೆ ಶರೀರ ಅದರಂತೆ ಉರುಟಾಗಿರುವ ಸ್ವಬಾಹುಂ ತನ್ನ ಕೈಯನ್ನು ಉನ್ನಮಯ್ಯ ಎತ್ತಿ ರಕ್ಷಸಾಂ ಅಧಿಪಂ ರಾವಣನನ್ನು ವಕ್ಷಸಿ ತಟಾಡ ಎದೆಗೆ ಗುದ್ದಿದ. ಸಹ ಅವನು ಮುಖೈಹಿ ತನ್ನ ಹತ್ತು ಮುಖಗಳಿಂದ ರಕ್ತಂ ವಮನ್ ರಕ್ತವನ್ನು ವಾಂತಿ ಮಾಡಿಕೊಂಡು ಪಪಾತ ಬಿದ್ದ. ಪ್ರವಮನ್ ಪಪಾತ ಅಂತಾರೆ, ವಮನ್ ಅಂದ್ರೆ ವಾಂತಿ ಮಾಡ್ತಾನೆ. ಪ್ರವಮನ್ ಸಲಭ್ಯ ಸಂಜ್ಞ ಪ್ರಶಸಂ ಸಮಾರುತಿಂ ಸ್ವಯಾ ಸಮೋ ನಾಸ್ತಿ ಪುಮಾನ್ ಹಿ ಕಚ್ಚಿತಿ ಸಪ್ರಾಪಯೇದನ್ಯ ಇಮಾಂ ದಶಾಂ ಮಾಂ ವಿತೀರಿತೋ ಮಾರುತಿ ರಾಹುಂ ತಂ ಪುನಃ. ಸಹ ಲಭ್ಯ ಸಂಜ್ಞ ಅವನಿಗೆ ಪ್ರಜ್ಞೆ ಬಂದಾದ ಮೇಲೆ ಮಾರುತಿಂ ಪ್ರಶಸಂತ
ಹನುಮಂತನನ್ನು ಹೊಗಳಿದ. ಸ್ವಯಾಸಮಹ ನಿನಗೆ ಸಮನಾಗಿರುವ ಉಪಮಾನ್ ಬಲಿಷ್ಠನಾದ ಪುರುಷನು ನಾಕಾಸ್ತಿರಾಸ್ತಿ ಇಲ್ಲವೇ ಇಲ್ಲ. ಸಹ ಪ್ರಾಪಯೇತ್ ಅನ್ಯ ಇನ್ನೊಬ್ಬನು ಇಮಾಂ ದಶಾಂ ನನಗೆ ಈ ಅವಸ್ಥೆಯನ್ನ ಯಾರು ತಾನೇ ಪ್ರಾಪಯೇತ್ ಹೊಂದಿಸಬಲ್ಲರು. ಇದು ಈ ರೀತಿ ಈ ರೀತಿಯಾಗಿ ಹೇಳಲ್ಪಟ್ಟ ಮಾರುತಿ ಹನುಮಂತನು ಪುನಃ ತಮ್ಮ ಆಹ ಅವನನ್ನ ಕುರಿತು ಹೇಳಿದ. ಏನು ಅತ್ಯಲ್ಪನೇ ತತ್ಯದು ಪತ್ತ ಜೀವಿತ ಪುನಶ್ಚನಿಕ್ಷಿಪ್ತ ಉವಾತ ರಾವಣ ಗೃಹಾಣ ಮತ್ತೋಪಿ ಸಮುದ್ಯತಂ ತಂ ಮುಷ್ಟಿ ಪ್ರಹಾರಂ ಸಿತಿತಂ ಪುಪೋಥ. ಹಾಗೆ ಹೇಳಿದನಂತೆ ಅತ್ಯಲ್ಪನೇ ತತಿ ಇದು ಅತ್ಯಂತ ಕಡಿಮೆ. ಎಷ್ಟು ಯಾವ ಕಾರಣದಿಂದ ಉಪಾತ್ತ ಜೀವಿತ ಹೊರಗಿನಲ್ಲೂ ಬದುಕಿದೆಯಲ್ಲ ಆ ಕಾರಣದಿಂದ ಸ್ಥಿತಿ ಈ ರೀತಿಯಾಗಿ ಉಕ್ತೆ ಅವನು ಹೇಳುತ್ತಿರಲು ರಾವಣ ಉವಾಸ ರಾವಣ ಹೇಳಿದ. ಗೃಹಾಣ ಮತ್ತೋಪಿ ಸಮುದ್ಯತಂ ನಾನು ಹೊಡಿತೇನೆ ಮತ್ತೋಪಿ ಸಮುದ್ಯತಂ ಗೃಹಾಣ ನನ್ನಿಂದಲೂ ಕೂಡ ಸ್ವೀಕರಿಸಿ ಏತನ್ನು ಮುಷ್ಟಿಪ್ರಹಾರಂ ಸ್ಥಿತಿ ಮುಷ್ಟಿಪ್ರಹಾರಂ ಗೃಹಾಣ ಇತಿ ಆಯಿತು ಅಂತ ಹೇಳಿದ. ತಂ ಪುಪೋಥ ಅವನಿಗೆ ಗಟ್ಟಿಯಾಗಿ ಹೊರಗ ಕಿಂಚಿತ್ ಪ್ರಹಾರೇಣ ತು ವಿಶ್ವ ಲಾಂಗವತಿ ಸ್ಥಿತೇ ತಸ್ಮೀದ ಮಂತರಂ ಮಮ ಇತ್ತಗ್ಗಿ ಸೂನು ಪ್ರಯೌತ ರಾವಣೋ ನಿವಾರಿತೋ ಮಾರುತಿ ನಾತಿ ವಾಚ ಕಿಂಚಿತ್ ಪ್ರಹಾರೇಣ ಪ್ರಹಾರೇಣ ಅವನು ಬಲವಾಗಿ ಹೊರಗದ್ರಿಂದ ಕಿಂಚಿತ್ ಒಂದು ಸ್ವಲ್ಪ ವಿಶ್ವಲಾಂಗವತಿ ಸುತ್ತಾಡುವನಂತೆ ಸ್ಥಿತಿ ಇರುತ್ತಿರಲು ಇದಂ ಅಂತರಮ್ಮ ಅಂತರಮ್ಮ ಅಂದ್ರೆ ಇದೆ ಅವಕಾಶ ಎಂದು ಇತಿ ಎಂದು ತಿಳಿದು ಅಗ್ನಿಸೂನು ಪ್ರಯೋಗವು ನೀಲ ನೀಲ ಅಗ್ನಿಯ ಮಗ ನೀಲ ನೀಲನನ್ನು ಕುರಿತು ತಳೆದ ಸುಗ್ರೀವ ವಿರೋಧಿಗನಲ್ಲ ನಿವಾರಿತೋ ಮಾರುತಿ ನಾತಿ ವಾತ ಅನೇ ತಡಿ ತಡಿ ತಡ್ತಾ ಇದ್ದಾನೆ ಹನುಮಂತ. ಆದ್ರೆ ಅವನು ಬೇರೆ ಕಡೆ ಹೋಗಿ ಆಯ್ತು. ತಮಾಪತಂತಂ ಪ್ರಸಮಿಸ್ಯ ನೀಲೋ ಧನುರ್ಧದಾಗ್ರಾಸ್ಯ ರಥೇ ಸುತಸ್ಯ ಸಕಾರ ಮೂರ್ಧ ಕಪಿ ಸಂಚಲೋಲಂ ದಳೀಕೃತಸ್ತೇನ ಸರಾವಣೋಪಿ. ತಮ್ ಆಪತಂತಂ ಬರುವ ಆ ರಾವಣನನ್ನು ನೀಲಃ ನೀಲನು ಪ್ರಸಮೀಕ್ಷ ನೋಡಿ ಸಸ್ಯ ರಾವಣನ ಧನುಸ್ಸಿನ ಮೇಲೆ ಧ್ವಜದ ಮೇಲೆ ರಥದ ಮೇಲೆ ಹೀಗೆ ಒಂದು ಕಡೆ ನಿಲ್ಲದೇನೆ ಸಕಾರ ತಿರುಗಾಡಿಬಿಟ್ಟ. ಮೂರ್ಧ ಕಪಿ ಎಷ್ಟೋ ಸರ್ತಿ ಅವನ ತಲೆಗಳು ಕೂತ್ಬಿಡ್ತಾ ಇದೆ ಎಲ್ಲಿ ಬಾಣ ಬಿಡೋದು ಹಾರಿ ಹಾರಿ ಅವನು ಎಲ್ಲೆಲ್ಲಿ ಓಡಾಡ್ತಾ ಇದ್ದ ಅಂದ್ರೆ ಅಲ್ಲಿಗೆಲ್ಲ ಹಾರಿ ಹೊಟ್ಟೋಗ್ಬಿಡ್ತಾ ಇದ್ದ. ಸಂತಲೋಲಂ ಒಂದು ಕಡೆ ನಿಲ್ತಾ ಇರಲಿಲ್ಲ. ದಲೀಕೃತಸ್ತೇನ ಸರಾವಣೋಪಿ ರಾವಣನು ಕೂಡ ಜರವಾಗ್ಬಿಟ್ಟ. ಏನ್ ನೋಡೋ ನೀನ್ ಗೊತ್ತಾ ಇಲ್ಲ ಅಲ್ಲಿಂದಲ್ಲ ಓಡಾಡ್ತಾ ಇದ್ರು ಎಲ್ಲಿ ಏನ್ ಗುರಿ ಇಡೋದು. ಸತ್ಸು ಪ್ರಮಾದಾಯ ಹುತಾಶನಾಸ್ತ್ರಂ ಮುಮೋಚ ನೀಲೇ ರಜನೀಕರೇತ ಸತೇನ ಭೂಮೋ ಪತಿತೋ ನ ಚೈನಂ ದದಾಹವನ್ನಿ ಸತನುರು ಯಥೋಸೌ ಸಹ ರಾವಣನು ಸುತ್ರಂ ಒಂದು ಅಂತರವನ್ನು ಸಾಧಿಸಿ ಆ ಹುತಾಸನಾಸ್ತ್ರಂ ಸಮಾದಾಯ ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ನೀಲೇ ಮುಮೋಷ ನೀಲನಿಗೆ ಬಿಟ್ಟ. ಸಹ ನೀಲನಾದರೋ ಸೇನ ಆ ಅಸ್ತ್ರದಿಂದ ಭೂಮೋಪತಿತ ಭೂಮಿಗೆ ಬಿದ್ದ. ನಚೈನಂ ದದಾಹವನ್ನಿ ಬೆಂಕಿ ಅವನ್ನು ಸುಡಲಿಲ್ಲ. ಯಾಕೆ ಯತಃ ಸ್ಫುಟನು ನೀಲನೇ ಅಗ್ನಿ ಅಲ್ಲವೇ. ಸತೋಯೋ ರಾಘವನೇವ ರಾವಣೋ ನಿವಾರಯಾಮಾಸ ತಮಾಸು ಲಕ್ಷ್ಮಣ ತತಃ ಚತುಷ್ಟಾವಧಿಕೌ ಧನುರ್ಭೃತಾಂ ಸರೈಶ್ವರೀರಾವರಣಾವಧಾರಣೈ. ತತಃ ತದನಂತರ ರಾವಣ ರಾವಣನು ರಾಘವಮೇವ ಯಯೌ ರಾಮಚಂದ್ರನನ್ನೇ ಕುರಿತು ತೆರಳಿದ. ತಮ್ ಅವನನ್ನು ಲಕ್ಷ್ಮಣ ಲಕ್ಷ್ಮಣನು ಆಸು ನಿವಾರಯಾಮಾಸ ಕೂಡಲೇ ತಡೆದ. ತತಃ ಚತುಷ್ಟಾವಧಿಕೌ ಧನುರ್ಭೃತಾಂ ಧನುರ್ಭೃತಾಂ ಧನುರ್ಧಾರಿಗಳಲ್ಲಿಯೇ ಅಧಿಕವು ಶ್ರೇಷ್ಠರಾಗಿರುವ ಅವರು ಸರೈಹಿ ಶರೀರ ಆವರಣ ವಿಧಾರಣೈ ಶರೀರ ಅವಧಾರಣ ಅಂತಂದ್ರೆ ಚರ್ಮ ಚರ್ಮವನ್ನೇ ಸೀಳುವ ಬಾಣಗಳಿಂದ ಸತಕ್ಷತು ಪರಸ್ಪರ ಯುದ್ಧ ಮಾಡಿದರು. ನಿವಾರಿತಸ್ತೇನ ತರಾವಣೋ ಭೃತಂ ದುಷಾನ್ವಿತೋ ಬಾಣ ಮಮೋಘ ಮುಗ್ರಂ ಸ್ವಯಂಭುದತ್ತಂ ಪ್ರೈತಿಷ್ಯ ಚಾಸು ದಲಾತ ಮಧ್ಯೆ ಪ್ರಮುಮೋಚ ತೇನ ಆ ರಾವಣನಿಂದ ಲಕ್ಷ್ಮಣನಿಂದ ನಿವಾರಿತ ತಡೆಯಲ್ಪಟ್ಟ ರಾವಣ ರಾವಣನು ವೃಷಾನ್ವಿತ ಸುತ್ತಿನಿಂದ ಕೂಡಿ ಸ್ವಯಂಭೃದತ್ತಂ ಬ್ರಹ್ಮದೇವರು ಕೊಟ್ಟ ಅಮೋಘಂ
ವ್ಯರ್ಥವಾಗದ ಉಗ್ರಂ ಭಯಂಕರವಾದ ಬಾಣವನ್ನು ಪ್ರವಿಕೃಷ್ಯ ಎಳೆದು ಸ್ವಸ್ಯ ಲಕ್ಷ್ಮಣನ ಲಲಾಟ ಮಧ್ಯೆ ಹಣೆಯ ಮಧ್ಯದಲ್ಲಿ ಮುಮೋಚ ಬಿಟ್ಟ. ಧೃತಾಹತಸ್ತೇನ ಮುಮೋಹ ಲಕ್ಷ್ಮಣೋ ಪ್ರಸಾದವ ಪ್ಲುತ್ತ ದಶಾನನೋಪಿ ಕ್ಷಣಾದಭಿದೃಪ್ತ ಬಲಾತ್ರಗೃಷ್ಟ ಸ್ವಬಾಹುಭಿರ್ನೇತು ಮಿಮಂ ಸಮೈಕ್ಷತೆ. ತೇನ ಆ ಬಾಣದಿಂದ ಧೃತಾಹತ ಗಟ್ಟಿಯಾಗಿ ಹೊಡೆಸಿಕೊಳ್ಳಲ್ಪಟ್ಟ ಲಕ್ಷ್ಮಣ ಲಕ್ಷ್ಮಣನು ಮುಮೋಹ ಮೂರ್ಛಿತನಾದ ದಶಾನನೋಪಿ ರಾವಣನಾದರೋ ರಥಾತ್ ಅವಪ್ಲುತ್ತ ರಥದಿಂದ ಇಳಿದು ಕ್ಷಣಾದಭಿದೃಪ್ತ ಕ್ಷಣದಲ್ಲಿಯೇ ಅಷ್ಟು ದೂರವನ್ನು ಕ್ರಮಿಸಿ ಸ್ವಬಾಹು ಬಿಹಿ ತನ್ನ 20 ಬಾಹುಗಳಿಂದ ಇಮಂ ಲಕ್ಷ್ಮಣನನ್ನು ಪ್ರಗೃಷ್ಯ ಹಿಡಿದುಕೊಂಡು ನೇತುಂ ಲಂಕೆಗೆ ಒಯ್ಯಲು ಸಮೀಕ್ಷತೆ ಬಯಸಿದ.